ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತು, ಹಾಗಾಗಿ ಕ್ಲೀನಿಂಗ್ ನನ್ನ ಪ್ರಿಪ್ರೇಷನ್ ಆಗಿರ್ಬೋದು, ನನ್ನ ಕ್ಲೀನಿಂಗ್ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ಕೋತಾ ಇದ್ದೀನಿ. ಎಸ್, ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇದಾದರೆ ಅಟ್ಲೀಸ್ಟು ಮಧ್ಯಾಹ್ನಕ್ಕೂ ಕೂಡ ಬಿಸಿಯಾಗಿ ಇಡ್ಲಿನ ಬೇಯಿಸ್ಕೊಂಬಿಡ್ಬೋದು, ಇಲ್ಲ ಅಂತಂದರೆ ಬೇರೆ ಅಡುಗೆಗಳು ಮಾಡಬೇಕು ಅಂದರೆ ಟೈಮು ಕೂಡ ಇರಲ್ಲ. ಇನ್ನು ಒಂದೇ ದಿನ ವರಮಹಾಲಕ್ಷ್ಮಿ ಇರೋದ್ರಿಂದ ಎಷ್ಟೇ ಕೆಲಸಗಳು ಮಾಡಿ ಮುಗಿಸಿದ್ರೂ ಕೂಡ ಕೆಲಸಗಳು ಮುಗೀತಾನೇ ಇಲ್ಲ, ತುಂಬಾ ಪೆಂಡಿಂಗ್ ಇತ್ತು. ಇಬ್ಬರು ಮಕ್ಕಳು ಇರೋದ್ರಿಂದ ಒಬ್ಬಳೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಡುಗೆ ಊಟ ತಿಂಡಿ ಅಂತ ಹೇಳಿ ಅದೇ ಅರ್ಧ ಟೈಮ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ಮಕ್ಕಳನ್ನ ಮಲಗಿಸೋದು, ಅವರನ್ನ ರೆಡಿ ಮಾಡೋದು, ಅವ್ರ ಸ್ಕೂಲಿಗೆ ಕಳಿಸೋದು, ಇದೇ ಆಗುತ್ತೆ ಆಲ್ಮೋಸ್ಟು. ಹಾಗಾಗಿ ಇದೊಂದು ಟಿ ವಿ ಯೂನಿಟ್ ಕ್ಲೀನ್ ಆಯಿತು ಅಂದರೆ ಇನ್ನು ದೇವ್ರ ಮನೆ ಅಷ್ಟೇ ಪೆಂಡಿಂಗ್ ಇಟ್ಕೊಂಡಿರೋದು. ದೇವ್ರ ಮನೆ ಯಾವಾಗಲೂ ನಾನು ವರಮಹಾಲಕ್ಷ್ಮಿ ಹಿಂದಿನ ದಿನ ಮಾಡ್ಕೋತೀನಿ, ಯಾಕಂದರೆ ಎಷ್ಟೇ ನಾವು ಬೇಗ ಕೂಡ ಮಾಡಿ ಮುಗಿಸಿದ್ರು ಸ್ವಲ್ಪ ಸ್ವಲ್ಪ ಡಸ್ಟ್ಗಳಿದ್ದೇ ಇರುತ್ತೆ, ಮತ್ತು ಹಿಂದಿನ ದಿನ ಕ್ಲೀನ್ ಮಾಡಲೇಬೇಕು. ಸೊ ಅದನ್ನು ಪೆಂಡಿಂಗ್ ಇಟ್ಬಿಟ್ರೆ ಹಿಂದಿನ ದಿನ ಆರಾಮಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಫುಲ್ ದೇವ್ರ ಮನೆಯದೊಂದು ಕೆಲಸ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಮಗೂ ಮೈಂಡ್ ಫ್ರೀ ಅಂತ ಅನ್ಸುತ್ತೆ, ಎಲ್ಲ ಕೆಲಸಗಳು ಮುಗ್ದಿರುತ್ತೆ. ದೇವ್ರ ಮನೆಯದೊಂದೇ ತಾನೇ, ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಲಕ್ಷ್ಮಿಗೆ ಅಥವಾ ಲಕ್ಷ್ಮಿಗೆ ನಾವು ಇಡೋ ಅಂಥ ಪೂಜೆ ಸಾಮಾನುಗಳು ಎಲ್ಲದನ್ನೂ ಮರಿದೇನೆ ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಬಿಡ್ಬೋದು. ಪಾಪು ಇರೋದ್ರಿಂದ ಎಷ್ಟೇ ಟೈಮ್ ಇದ್ದರೂ ಕೂಡ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವಳು, ಆ ಮೂಡಿ ಫೆಲ್ ಹೋಗುತ್ತೆ ಇರುತ್ತೆ ಮಕ್ಕಳು ಅಂತಂದರೆ. ಸೊ ಅವಳಿಗೆ ಸ್ವಲ್ಪ ಕಲರಿಂಗ್ಗಳೆಲ್ಲ ಇಷ್ಟ, ಅಟ್ಲೀಸ್ಟ್ ಇದನ್ನು ಕೊಟ್ಟರೆ ಒಂದು ಸ್ವಲ್ಪ ಟೈಮ್ ಕೂರ್ತಾಳೆ. ಇಲ್ಲಾಂದರೆ ನಾವು ಡಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಹತ್ತಿರ ಬಂತು ಅಂತಂದರೆ ಅವಳಿಗೂ ಡಸ್ಟ್ ಆಗುತ್ತೆ, ಡಸ್ಟ್ ಇನ್ಫೆಕ್ಷನ್, ಕೋಲ್ಡ್ ಫೀವರ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಡ್ರಾಯಿಂಗ್ ಬುಕ್ ಕೊಟ್ಟು ಕಲರಿಂಗ್ ಮಾಡ್ಸೋಕೆ ಕೂರಿಸಿದ್ದೀನಿ. ಇದಾದರೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಆದ್ರೂ ಕೂಡ ಆರಾಮಾಗಿ ಕೂತ್ಕೋತಾಳೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಮೇಲೆ ಸ್ವಲ್ಪ ತಿಂಡಿಗಳು ಸ್ವೀಟ್ಗಳನ್ನೆಲ್ಲ ಮಾಡ್ಕೊಳ್ಳೇಬೇಕು. ನಾನು ಯೂಶ್ವಲಾಗಿ ಎಲ್ಲೂ ಹೊರಗಡೆಯಿಂದ ತರಿಸಲ್ಲ, ಆದಷ್ಟು ನನಗೆ ಗೊತ್ತಿರೋ ಅಷ್ಟು ರೆಸಿಪಿಗಳನ್ನೇ ಮನೇಲಿ ಟ್ರೈ ಮಾಡಿ 5 ಅಥವಾ 9 ಥರ ತಟ್ಟೆಯಲ್ಲಿ ತುಂಬಿ ಇಡ್ತೀನಿ. ಹಾಗಾಗಿ ಬೆಳಿಗ್ಗೆನೇ ಆ ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಟಿದ್ದೆ. ನಾನಿಲ್ಲಿ ಈ ಟೈಮಲ್ಲಿ ನಿಪ್ಪಟ್ಟು ಮಾಡಿಬಿಡೋಣ ಅಂತ ಆಲ್ರೆಡಿ ರವೆ ಉಂಡೆ ಮತ್ತು ಚಕ್ಕುಳಿನ ಹಿಂದಿನ ದಿನವೇ ರೆಡಿ ಮಾಡಿಟ್ಟಿದ್ದೀನಿ. ಒಂದೇ ದಿನ ಎಲ್ಲದನ್ನೂ ಮಾಡಲಿಕ್ಕೆ ಆಗಲ್ಲ. ಸೊ ಅಟ್ಲೀಸ್ಟು ದಿನಕ್ಕೆ ಎರಡೆರಡು ರೆಸಿಪಿಗಳಾಯಿತು ಅಂದರೆ ಅಟ್ಲೀಸ್ಟು ಮಾಡ್ಕೊಬೋದು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ಇವತ್ತು ಮೈದಾ ಹಿಟ್ಟಲ್ಲಿ ನಿಪ್ಪಟ್ಟನ್ನ ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಟಿದ್ದೆ. ನಿಪ್ಪಟ್ಟನ್ನ ಯಾವಾಗಲೂ ನಾನು ಸಿಂಪಲಾಗಿ ಮಾಡ್ತೀನಿ, ಹೆಚ್ಚು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಲ್ಲ. 1 ಕಪ್ ಮೈದಾ ಹಿಟ್ಟಿಗೆ 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/2 ಕಪ್ ಆಗುವಷ್ಟು ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 5 ರಿಂದ 6 ಒಣಗಿರೋ ಅಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಬೀಜ, 1 ಟೇಬಲ್ಸ್ಪೂನ್ ಆಗುವಷ್ಟು ಉರ್ಗಡ್ಲೆ. ಇದನ್ನು ಚೆನ್ನಾಗಿ ಮಿಕ್ಸಿಲಿ ಫೈನ್ ಪೌಡರ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಅಂದರೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೀರಲ್ಲಿ ನಾವು ಚಪಾತಿ ಹದಕ್ಕೆ ನಾವು ಯಾವ ರೀತಿ ಕಲಸ್ಕೋತೀವೋ ಅದೇ ರೀತಿ ಚಪಾತಿ ಹದಕ್ಕೆ ನಾವು ಈ ಹಿಟ್ಟನ್ನ ರೆಡಿ ಮಾಡಿ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ಇದು ಇನ್ಸ್ಟಂಟ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು, ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. 1-2 ಅವರ್ಸ್ ನೆನೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಹಿಟ್ಟೆಲ್ಲ ರೆಡಿ ಆದಮೇಲೆ ನಮಗೆ ಯಾವ ಸೈಜಿಗೆ ನಿಪ್ಪಟ್ಟು ಬೇಕು ಅದಕ್ಕೆ ಕರೆಸ್ಪಾಂಡಿಂಗಾಗಿ ಉಂಡೆಗಳನ್ನ ರೆಡಿ ಮಾಡಿಕೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಸೈಜ್ನ ನೋಡಿಕೊಂಡು ನಾವು ಚೆನ್ನಾಗಿ ಲಟ್ಟಿಸ್ಕೊಂಡು ಒಂದೇ ಸಲ ಎಲ್ಲದನ್ನು ಕೂಡ ಲಟ್ಟಿಸಿ ಒಂದೇ ಕಡೆ ಇಟ್ಕೊಂಡ್ಬಿಟ್ರೆ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೋದು. ಇದನ್ನು ಒಂದೇ ಸಲ ಎಲ್ಲದನ್ನು ಲಟ್ಟಿಸಿ ಇಟ್ಬಿಟ್ರೆ ಆದಷ್ಟು ಎಣ್ಣೆಯನ್ನು ಅಬ್ಸರ್ವ್ ಮಾಡೋದು ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಒಂದೇ ಸಲ ಒಂದೊಂದಾಗಿ ನಾವು ಲಟ್ಟಿಸ್ಕೊಂಡು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋದರೆ ತುಂಬಾ ಆಯಿಲಿ ಆಯಿಲಿ ಥರ ಆಗಿಬಿಡುತ್ತೆ. ಕೆಲವೊಂದು ಸಲ ಹಿಟ್ಟು ಸರಿಯಾಗಿ ಬರಲಿಲ್ಲ ಅಂತಂದರೂ ಕೂಡ ತುಂಬಾ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಸೊ ನಾನಿಲ್ಲಿ ಫಸ್ಟು ಉಂಡೆಗಳು ಮಾಡಿಕೊಂಡು ಎಲ್ಲದನ್ನು ಒಂದು ಸಲ ಲಟ್ಟಿಸಿ ಇಟ್ಕೊಂಡು ಲಾಸ್ಟಲ್ಲಿ ಇದನ್ನು ಬೇಯಿಸ್ಕೊತೀನಿ. ಇದು ಇನ್ಸ್ಟಂಟಾಗಿ ಮಾಡಿದ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಎಷ್ಟು ಬೇಕಾದರೂ ಕೂಡ ಮಾಡ್ಕೊಬೋದು, ಹೆಚ್ಚು ಟೈಮ್ ಕೂಡ ಹಿಡಿಯೋದಿಲ್ಲ. ಜೊತೆಗೆ ಆರಾಮಾಗಿ ಎಷ್ಟು ಬೇಕಾದರೂ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಬೋದು. ಇದು ತುಂಬಾ ಈಸಿಯಾಗಿರೋದ್ರಿಂದ ಕಾಮನ್ ಆಗಿ ನಾನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದನ್ನು ಕಾಮನ್ ಆಗಿ ಮಾಡೇ ಮಾಡ್ತೀನಿ.
ಇನ್ನು ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿ ಒಂಥರ ಟಯರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಗಡೆ ಹೋಗಿ ಬರೋಣ. ಅಪ್ಪ ಅಪ್ಪು ಕೂಡ ಬೆಳಗ್ಗೆಯಿಂದ ಒಬ್ಬಳೇ ಇದ್ಲು. ಅವಳಿಗೊಂಥರ ಬೇಜಾರಾಗ್ತಿರುತ್ತೆ, ಹೆಚ್ಚು ನೋಡ್ಕೊಳೋಕ್ಕೂ ಆಗಲಿಲ್ಲ, ಎತ್ಕೊಂಡು ಆಟಾಡಿಸ್ಲಿಕ್ಕೂ ಆಗಲಿಲ್ಲ ಅಂತ. ಸೊ ಇದ್ರ ಜೊತೆಗೆ ಹೊರಗಡೆ ಹೋಗೋದು ಹೋಗ್ತಿದ್ವಿ. ಪಾಪದು ನಾಮಕರಣದ್ದು ಫೋಟೋಸ್ಗಳನ್ನೂ ಕೂಡ ಸೆಲೆಕ್ಟೇ ಮಾಡಿರಲಿಲ್ಲ. ಪಾಪ ಅಣ್ಣನೇ ಫೋನ್ ಮಾಡಿ ಹೇಳಿದರು ಬಂದು ಫ್ರೀ ಆದಾಗ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡಿ ಅಂತ. ಸೊ ಇಲ್ಲಿ ಹೇಗಿದ್ರು ಹೊರಗಡೆ ಹೋಗ್ತಿದ್ವಲ್ವಾ, ಸೊ ಹೋಗಿ ಫೋಟೋಸ್ಗಳನ್ನಾದರೂ ಸೆಲೆಕ್ಟ್ ಮಾಡಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ, ಪಾಪುಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಅಂತ. ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪನ ಕರ್ಕೊಂಡು ಈಗ ಹೋಗ್ತಾ ಇದ್ದೀನಿ. ನನಗೆ ಎಷ್ಟೇ ಕೆಲಸಗಳಿದ್ರೂ ಆ ಟೈಮಲ್ಲಿ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬಂದರೆ, ಓಡಾಡ್ಕೊಂಡು ಏನಾದ್ರು ತಿನ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಪಾಪನೂ ಹೊರಗಡೆ ಬಂತು ಅಂದರೆ ಸ್ವಲ್ಪ ಖುಷಿಯಾಗಿ ಆಟ ಆಡಿರ್ತಾಳೆ ನೋಡ್ತಾ ಇರ್ಬೋದು. ಸೊ ಫೈನಲಿ ಫೋಟೋಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಈಗ ಹೊರಡಬೇಕು. ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಆಲ್ರೆಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಒಂದು ಹೊಸ ವ್ಲಾಗಲ್ಲಿ. ಅಲ್ಲಿಗಂತ ಎಲ್ರಿಗೂ ನಮಸ್ಕಾರ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.